ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕಳೆದ ಕ್ಲಾಸ್ನಲ್ಲಿ ಜಿ ಡಿ ಪಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಅದನ್ನೇ ಮುಂದುವರಿಸಿ ಇವತ್ತು ಹಸಿರು ಜಿ ಡಿ ಪಿ, ಗ್ರೀನ್ ಜಿ ಡಿ ಪಿ ಬಗ್ಗೆ ನೋಡ್ತಾ ಹೋಗೋಣ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಭಾಳ ಪ್ರಮುಖವಾಗಿ ಯಾವುದೇ ಪ್ರಶ್ನೆಗಳನ್ನು ಎದುರಿಸಬೇಕು ಅಂತಂದ್ರೆ ಬಹಳ ಪ್ರಮುಖವಾಗಿ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮತ್ತು ಎಕಾನಮಿನಲ್ಲಿ ಸ್ವಲ್ಪ ಡೇಟಾದ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಹಾಗಿದ್ದಾಗ ಯಾವ ರೀತಿಯ ಪ್ರಶ್ನೆ ಕೇಳಿದರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ಹಸಿರು ಜಿ ಡಿ ಪಿ, ಗ್ರೀನ್ ಜಿ ಡಿ ಪಿ ಅಂತಂದ್ರೇನು? ಈ ಗ್ರೀನ್ ಹಸಿರು ಒಟ್ಟು ದೇಶೀಯ ಉತ್ಪನ್ನ, ಗ್ರೀನ್ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಏನಿದೆಯಲ್ಲ, ಇದು ಕೂಡ ಆರ್ಥಿಕ ಬೆಳವಣಿಗೆ ಸೂಚ್ಯಂಕ ಆಗಿದೆ. ಈ ಆ ಬೆಳವಣಿಗೆ ಏನ್ ತೋರಿಸುತ್ತೆ, ಈ ಪರಿಸರದಿಂದ ಯಾವ ಯಾವ ಪರಿಣಾಮಗಳನ್ನ ಹೊಂದಿಸಿ ರಾಷ್ಟ್ರಕ್ಕೆ ಆದಾಯವನ್ನ ತಂದುಕೊಟ್ಟಿದ್ದೀರಿ ಎನ್ನೋದನ್ನ ಸೂಚಿಸುತ್ತೆ. ಇದು ದೇಶದಲ್ಲಿ ಸಾಂಪ್ರದಾಯಿಕ ಜಿ ಡಿ ಪಿ ಏನಿದೆಯಲ್ಲ, ಈಗ ಆಗಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನ್ ಬರ್ತಿದ್ದಾರೆ ಅದೇ ಜಿ ಡಿ ಪಿಗೆನೆ ಏರಿಕೆಗೆ ಕಾರಣ ಆಗುತ್ತೆ. ಆದರೆ ಹಸಿರು ಜಿ ಡಿ ಪಿ ಪರಿಸರದ ಪರಿಣಾಮಗಳನ್ನ ಪರಿಗಣಿಸಿಕೊಂಡು ರಾಷ್ಟ್ರೀಯ ಆದಾಯವನ್ನ ಹೆಚ್ಚಳ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಆ ರೀತಿಯ ಸಿದ್ಧಾಂತ ಅಥವಾ ಪರಿಕಲ್ಪನೆಯನ್ನ ಇಟ್ಕೊಂಡು ಒಂದು ಸರ್ಕಾರ ಅಥವಾ ಒಂದು ರಾಷ್ಟ್ರ ಆರ್ಥಿಕತೆಯ ಬೆಳವಣಿಗೆಗೆ ರೀಚ್ ಆಗುವ ಮಟ್ಟಕ್ಕೆ ಹೋದಾಗ, ಆರ್ಥಿಕ ಬೆಳವಣಿಗೆಗೆ ಕಾರಣ ಆದಾಗ ಅದನ್ನ ಹಸಿರು ಜಿ ಡಿ ಪಿ ಅಂತ ಕರೀತಾರೆ. ಅಂದ್ರೆ ಆ ರಾಷ್ಟ್ರದ ಜಿ ಡಿ ಪಿ ಬೆಳವಣಿಗೆಯಲ್ಲಿ ಪರಿಸರದ ಪರಿಣಾಮ ತುಂಬಾ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ಅರ್ಥ. ಈ ಹಸಿರು ಜಿ ಡಿ ಪಿ ಅಂದ್ರೆ ಏನಿದೆ, ಇದು ಬಹಳ ಪ್ರಮುಖವಾಗಿ ಜೀವ ವೈವಿಧ್ಯವನ್ನ ಪರಿಗಣಿಸಿಕೊಂಡು ರಾಷ್ಟ್ರೀಯ ಒಟ್ಟು ದೇಶೀಯ ಉತ್ಪನ್ನವನ್ನ ಆದಾಯವನ್ನ ಲೆಕ್ಕಾಚಾರ ಹಾಕುವಂಥದ್ದು, ಮತ್ತೆ ಹವಾಮಾನ ಬದಲಾವಣೆಯಿಂದ ಏನೇನ್ ಪರಿಣಾಮಗಳಾಗುತ್ತೆ ಅದನ್ನು ಕೂಡ ಪರಿಗಣಿಸಿ ರಾಷ್ಟ್ರೀಯ ಆದಾಯವನ್ನ ಹೆಚ್ಚಳ ಮಾಡುವಂತ ವ್ಯವಸ್ಥೆ ಗ್ರೀನ್ ಜಿ ಡಿ ಪಿ ನಲ್ಲಿ ಇರುತ್ತೆ. ಯಾವ ರಾಷ್ಟ್ರನಾದರೂ ಅಳವಡಿಸಿಕೊಂಡ್ರೆ ಆ ರೀತಿ ಹೋಗ್ಬೋದಾಗಿರುತ್ತೆ. ನಂತರ ಜಿ ಡಿ ಪಿ ಅಂಡ್ ಇಟ್ಸ್ ಲಿಮಿಟೇಷನ್, ಮಿತಿಗಳು ಅಂತ ಇದೆ. ಮಿತಿಗಳೇನು ಅಂದ್ರೆ ಜಿ ಡಿ ಪಿನೇ ರಾಷ್ಟ್ರೀಯ ಆದಾಯವನ್ನ ಹೆಚ್ಚಳ ಮಾಡಲಿಕ್ಕೆ ಪ್ರಮುಖ ಕಾರಣ, ಅಥವಾ ಜಿ ಡಿ ಪಿಗೆ ಅದರದ್ದೇ ಆದಂತ ಮಿತಿಗಳಿದೆಯಾ, ಲಿಮಿಟೇಷನ್ಸ್ ಇದೆಯಾ ಅಂತ ನೋಡಿದಾಗ ಬೇಕಾದಷ್ಟು ಲಿಮಿಟೇಷನ್ಸ್ಗಳು ನೋಡ್ಬೋದು. ಒಂದು ಭೂಗತ ಆರ್ಥಿಕತೆ ಅಂತ ಕರಿಬಹುದು. ಭೂಗತ ಆರ್ಥಿಕತೆ ಅಂತಂದ್ರೆ ಬ್ಲಾಕ್ ಮಾರ್ಕೆಟ್, ಈ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸರಕುಗಳನ್ನ ಕೊಂಡುಕೊಳ್ಳೋದು, ಮಾರಾಟ ಮಾಡೋದು, ಹಣವನ್ನ ಸಂಗ್ರಹಣೆ ಮಾಡೋದು, ನಗದು ಏನಿದೆ, ಕ್ಯಾಶ್ ಮತ್ತೆ ವಿನಿಮಯ ವಹಿವಾಟುಗಳು ಏನಿದೆ, ಇದೆಲ್ಲವೂ ಕೂಡ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಆಗ್ತಾ ಇರುತ್ತೆ. ರಾಷ್ಟ್ರೀಯ ಆದಾಯ ಹೆಚ್ಚಳ ಆಗ್ತಿರುತ್ತೆ, ಆದಾಯ ಹೆಚ್ಚಳ ಆದಂತ ಕಾಣ್ತಿರುತ್ತೆ. ಆದ್ರೆ ಆ ಇಡೀ ಆರ್ಥಿಕತೆ ಭೂಗತ ಆರ್ಥಿಕತೆಯಲ್ಲಿ ತುಂಬಿಕೊಂಡಿರುತ್ತೆ, ಒಂದು ವರ್ಗದ ಆರ್ಥಿಕತೆ. ಆದ್ದರಿಂದ ಜಿ ಡಿ ಪಿ ಆದಾಯ ಬಂದ ತಕ್ಷಣ ಅದೇ ರಾಷ್ಟ್ರೀಯ ಆದಾಯ ಅಂತ ಪರಿಗಣಿಸಕ್ಕಾಗಲ್ಲ, ಒಳ್ಳೆ ರೀತಿಲಿ ಬಂದಿದೆ ಅಂತ ಹೇಳಕ್ಕಾಗಲ್ಲ ಅಂತ ಅರ್ಥ. ನೆಕ್ಸ್ಟ್ ಬಂದಾಗ ಪರಿಸರದ ನಿಂದನೆಗಳು, ಅಂದ್ರೆ ಪರಿಸರವನ್ನ ಹಾಳು ಮಾಡಿದ್ರೂ ಕೂಡ ಜಿ ಡಿ ಪಿ ಹೆಚ್ಚಳ ಆಗುತ್ತೆ. ಉದಾಹರಣೆ ಕೈಗಾರಿಕೀಕರಣ ಹೆಚ್ಚಾಗಿ ಸಿಕ್ಕಾಪಟ್ಟೆ ಹೆಂಗ್ ಬೇಕೋ ಹಂಗೆ ಯದ್ವಾ ತದ್ವಾ ಮಾಡಿದ್ರೂ ಕೂಡ ಜಿ ಡಿ ಪಿ ರೈಸ್ ಆಗುತ್ತೆ. ಆದ್ರೆ ಮಿತಿ ಏನು, ಪರಿಸರ ನಾಶ ಆಗಿದೆ. ನೆಕ್ಸ್ಟ್ ಬಂದಾಗ ಮಾರುಕಟ್ಟೆಯೇತರ ಉತ್ಪಾದನೆ, ಮಾರ್ಕೆಟಿಗೆ ಬರದೇನೆ ಖಾಸಗಿ ಉತ್ಪಾದನೆಗೆ ಅವಕಾಶ ಮಾಡಿಕೊಡ್ಲಾಗಿರುತ್ತೆ. ಅದು ಮಾರುಕಟ್ಟೆಯಲ್ಲಿ ನೇರವಾಗಿ ಪರಿಗಣಿಸಿ ಮಾರಾಟವಾಗದೆ ಬೇರೆ ಬೇರೆ ಚಾನಲ್ಗಳಲ್ಲಿ ಮಾರಾಟ ಆಗಿ ಒಂದು ಪ್ಯಾರಲಲ್ ಆಗಿ ಪರ್ಯಾಯವಾಗಿ ಬೇರೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದಾಗ ಅದನ್ನ ಮಾರುಕಟ್ಟೆಯೇತರ ಉತ್ಪಾದನೆ ಅಂತ ಕರಿಬಹುದು ನಾವು. ನೆಕ್ಸ್ಟ್ ಆದಾಯದ ಸಮಾನತೆ, ಅಸಮಾನತೆ. ಜಿ ಡಿ ಪಿ ರೈಸ್ ಆಗ್ತಿದೆ ಅಂದ್ರೆ ಇನ್ಕಮ್ ರೈಸ್ ಆಗ್ತಿದೆ, ಆದ್ರೆ ಆದಾಯದಲ್ಲಿ ಅಸಮಾನತೆ ಇದ್ರೆ ಅದನ್ನ ಇನ್ಯಾವ ಸಂಪತ್ತಿನ ಅಸಮಾನ ಹಂಚಿಕೆ ಆಗಿದ್ರೆ ಅದಿನ್ನೇನ್ ಆದಾಯ ಹೆಚ್ಚಳ ಆಗಿದ್ದು ಏನ್ ಸಾಧನೆ ಆಯಿತು ಅನ್ನೋದ್ರಿಂದ ಜಿ ಡಿ ಪಿ ಮಿತಿಯನ್ನ ಹೊಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದಾಗ ಬಂಡವಾಳದ ಸವಕಳಿ, ಹೊಸ ಬಂಡವಾಳ ಮಾಡ್ತಿರ್ತಾರೆ, ಪ್ರತಿಯೊಂದು ಬಂಡವಾಳದಲ್ಲೂ ಕೂಡ ಸವಕಳಿಯನ್ನ ಗಮನಿಸಬೇಕಾಗಿರೋದ್ರಿಂದ ಜಿ ಡಿ ಪಿ ಲೆಕ್ಕ ಹಾಕಿದ ತಕ್ಷಣ ಇದೇ ಕರೆಕ್ಟ್ ಮೆಜರ್ಮೆಂಟು ಲೆಕ್ಕಾಚಾರ ಅಂತ ಹೇಳಕ್ಕಾಗಲ್ಲ. ಸವಕಳಿಯನ್ನ ಸರಿಯಾಗಿ ಸರಿಯಾದ ಮಟ್ಟದಲ್ಲಿ ಅಳತೆ ಮಾಡಲಿಲ್ಲ ಅಂದ್ರೆ ಜಿ ಡಿ ಪಿಯ ಲೆಕ್ಕಾಚಾರ ಸರಿಯಾಗಿ ತೋರಿಸಲ್ಲ. ಓಕೆ, ಡಿಪ್ರಿಸಿಯೇಷನ್ ಅಂತ ಏನ್ ಕರಿತೀವಿ ಅದನ್ನ ಕರೆಕ್ಟ್ ಆಗಿ ಲೆಕ್ಕ ಹಾಕಿ ಪರಿಗಣಿಸಬೇಕು ಅನ್ನೋದು ವಿಚಾರ. ಇಲ್ಲಿ ಮುಖ್ಯವಾಗಿ ಜಿ ಡಿ ಪಿ ಮತ್ತು ಡಿಫ್ಲೇಟರ್ ಮತ್ತು CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇನ್ಫ್ಲೇಷನ್ನಿನ CPI ಎರಡನ್ನು ಸ್ವಲ್ಪ ಗಮನಿಸಿ ನೋಡೋಣ. ಎರಡಕ್ಕೂ ವ್ಯತ್ಯಾಸ ಏನಿದೆ? ಈಗ ಜಿ ಡಿ ಪಿ ಡಿಫ್ಲೇಟರ್ನ ಇನ್ಫ್ಲೇಷನ್ ಎಫೆಕ್ಟ್ ಅಂತ ಕರಿತೀವಿ ನಾವು. ಯಾವಾಗ ಜಿ ಡಿ ಪಿ ಡಿಫ್ಲೇಟರ್ ಬರೋದು?
ಬೆಲೆ ಹೆಚ್ಚಳ ಆದಾಗ ಅದಕ್ಕೆ ತಕ್ಕನಂತೆ ನಾವು ನೈಜ ರಾಷ್ಟ್ರೀಯ ಆದಾಯ ಮತ್ತು ನೈಜ ಆದಾಯ ಮತ್ತು ಮೂಲ ವರ್ಷಗಳ ಆದಾಯ ಏನೇ ಮೂಲ ವರ್ಷಗಳ ಆದಾಯ ಮತ್ತು ಪ್ರಸ್ತುತ ವರ್ಷಗಳ ಬೆಲೆ ಆದಾಯ ಇದೆಯಲ್ಲ, ಅದನ್ನ ಲೆಕ್ಕ ಹಾಕಿ ನೋಡಿದಾಗ ಜಿ ಡಿ ಪಿ ಡಿಫ್ಲೇಟರ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಇನ್ಫ್ಲೇಷನ್ ಎಫೆಕ್ಟ್ ಕಳೆದ ಕ್ಲಾಸಲ್ಲಿ ನೋಡಿದೀವಿ ಜಿ ಡಿ ಪಿ ಡಿಫ್ಲೇಟರ್ ಬಗ್ಗೆ. ಈಗ ಸಿ ಪಿ ಐ ಕೂಡ ಬೆಲೆ ಹೆಚ್ಚಳ ಆದರೆ ಅದು ಕೂಡ ಅದೇ ರೀತಿಯಲ್ಲಿ ತೋರಿಸೋದು. ಇಲ್ಲಿ ಎರಡಕ್ಕೂ ವ್ಯತ್ಯಾಸ ಏನು ಅಂದರೆ, ಜಿ ಡಿ ಪಿ ಡಿಫ್ಲೇಟರ್ ಏನಿದೆ ಇಟ್ ಮೆಸರ್ಸ್ ಪ್ರೈಸಸ್ ಆಫ್ ಆಲ್ ಗೂಡ್ಸ್ ಅಂಡ್ ಸರ್ವಿಸಸ್, ಎಲ್ಲ ಸರಕು ಉತ್ಪಾದನೆಯಾಗಿರುವಂಥ ಎಲ್ಲ ಸರಕು ಮತ್ತು ಸೇವೆಗಳನ್ನು ಪರಿಗಣಿಸಿದರೆ ಅದು ಜಿ ಡಿ ಪಿ. ಅದನ್ನು ಮೂಲ ವರ್ಷದಲ್ಲಿ ಹಾಕಿದರೆ ಅದು ನೈಜ ಜಿ ಡಿ ಪಿ, ಪ್ರಸ್ತುತ ವರ್ಷದಲ್ಲಿ ಹಾಕಿದರೆ ಅದನ್ನ ನಾಮ ಮಾತ್ರ ಜಿ ಡಿ ಪಿ ಅಂತ ಕರಿತೀವಿ. ಎರಡಕ್ಕೂ ಅಡ್ಜಸ್ಟ್ ಮಾಡಿ ಹೇಳೋದನ್ನ ಜಿ ಡಿ ಪಿ ಡಿಫ್ಲೇಟರ್ ಅಂತ ಹೇಳ್ತೀವಿ. ಹಂಗಾಗಿ ಎಲ್ಲಾ ವಸ್ತುಗಳ ಉತ್ಪಾದನೆ ಸೇವೆಗಳ ಉತ್ಪಾದನೆಯನ್ನ ಗಮನಿಸಲಾಗುತ್ತೆ ಜಿ ಡಿ ಪಿ ಡಿಫ್ಲೇಟರ್ ನಲ್ಲಿ. ಸಿ ಪಿ ಐಗೆ ಬಂದಾಗ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಬಾಟ್ ಬೈ ಓನ್ಲಿ ಕನ್ಸ್ಯೂಮರ್ಸ್, ಅನುಭೋಗಿಗಳು ಕೊಂಡ್ಕೊಂಡ್ತಾರಲ್ಲ ಆ ವಸ್ತುಗಳ ಮೇಲಿನ ಬೆಲೆ ಹೆಚ್ಚಳ ಆಗಿದೆಯೋ ಇಲ್ವೋ ಅಂತ ನೋಡೋದು ಸಿ ಪಿ ಐ. ಹಾಗಾಗಿ ಎರಡಕ್ಕೂ ವ್ಯತ್ಯಾಸ ಇದೆ. ಇಟ್ ಇನ್ಕ್ಲೂಡ್ಸ್, ಜಿ ಡಿ ಪಿ ಡಿಫ್ಲೇಟರ್ ಇನ್ಕ್ಲೂಡ್ಸ್ ಓನ್ಲಿ ಡೊಮೆಸ್ಟಿಕಲಿ ಪ್ರೊಡ್ಯೂಸ್ಡ್ ಗೂಡ್ಸ್ ಅಂಡ್ ಸರ್ವಿಸಸ್, ದೇಶದ ಒಳಗಡೆ ಮಾತ್ರ ಉತ್ಪಾದನೆ ಆಗಿರುವ ಸರಕು ಸೇವೆಗಳನ್ನು ಪರಿಗಣಿಸುತ್ತೆ. ಆದರೆ ಇದಂಗಲ್ಲ ಸಿ ಪಿ ಐ, ದೇಶದೊಳಗಡೆ ಪರ್ಚೇಸ್ ಮಾಡ್ತಿರೋ ಎಲ್ಲ ಸರಕು ಮತ್ತು ಸೇವೆಗಳು, ಅದು ಫಾರಿನ್ ಗೂಡ್ಸ್ ಆಗಿರ್ಬೋದು, ಎಲ್ಲ ಸರಕು ಮತ್ತು ಸೇವೆಗಳನ್ನ ಪರಿಗಣಿಸಿ ಅದರ ಬೆಲೆ ಎಷ್ಟಾಗಿದೆ ಅಂತ ಲೆಕ್ಕಾಚಾರ ಹೇಳೋದು. ಇದು ಬಂದಾಗ ಈ ವೆಯ್ಟ್ ಏನಿದೆ, ಅಸೈನ್ಸ್ ಚೇಂಜಿಂಗ್ ವೆಯ್ಟ್ಸ್, ಅಂದ್ರೆ ಪ್ರತಿಯೊಂದು ಸರಕಿಗೆ ಇಷ್ಟು ಪ್ರಮಾಣದ ತೂಕ ಅಳತೆಯ ತೂಕ ಅಂತ ಏನ್ ಕೊಟ್ಟಿರ್ತಾರೆ, ಅದರ ವೆಯ್ಟೇಜ್ ಏನ್ ಕೊಟ್ಟಿರ್ತಾರೆ, ಅದು ಚೇಂಜ್ ಆಗ್ತಾ ಇರುವಂತ ಸಿನಾರಿಯೋ ಜಿ ಡಿ ಪಿ ಡಿಫ್ಲೇಟರ್ ನಲ್ಲಿ ಇರುತ್ತೆ. ಆದ್ರೆ ಸಿ ಪಿ ಐ ಬಂದಾಗ ವೆಯ್ಟ್ ಫಿಕ್ಸ್ ಆಗಿರುತ್ತೆ. ಓಕೆ, ವೆಯ್ಟೇಜು ಫಿಕ್ಸ್ ಆಗಿ ಬೆಲೆಗಳನ್ನ ಅಳತೆ ಮಾಡಲಾಗುತ್ತೆ. ಇಂಡೆಕ್ಸ್ ಬಂದಾಗ ಸ್ಟ್ಯಾಟಿಸ್ಟಿಕಲ್ ಟೂಲ್ ಬಳಸಿ ಈ ಇಂಡೆಕ್ಸ್ ನ ಬೆಲೆ ಏರಿಕೆ ಮಟ್ಟವನ್ನ ಅಳತೆ ಮಾಡ್ಲಿಕ್ಕೆ ಬಂದಾಗ ಫಾಸ್ಟೇ ಇಂಡೆಕ್ಸ್ ಮೆಥಡ್ ಅನ್ನ ಜಿ ಡಿ ಪಿ ಡಿಫ್ಲೇಟರ್ ಯೂಸ್ ಮಾಡ್ತೀವಿ, ಸಿ ಪಿ ಐ ನಲ್ಲಿ ಲಾಸ್ಟ್ ಪೇಯರ್ ಇಂಡೆಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಇದು ಸ್ವಲ್ಪ ಸ್ಟ್ಯಾಟಿಸ್ಟಿಕಲ್ ಟೂಲ್ ಮ್ಯಾಟರು, ಸೊ ಡೀಪ್ ಆಗಿ ಹೋಗೋದು ಬೇಡ ಇದನ್ನ. ನೆಕ್ಸ್ಟ್ ಬಂದ್ರೆ ಇನ್ನೊಂದು ಟಾಪಿಕ್ಕು ವ್ಯಾಪಾರದ ಚಕ್ರಗಳು. ನೋಡಿ, ಎಕನಾಮಿಕ್ ಸೈಕಲ್ಸ್ ಅಂತ ಕರೀತಾರೆ. ಆರ್ಥಿಕತೆ ಅನ್ನುವಂಥದ್ದು ಒಂದೇ ತರ ಇರಲ್ಲ, ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಹಾಗಾಗಿ ಏನೇನ್ ಸಂಭವಿಸಬಹುದು ವ್ಯಾಪಾರ ಚಕ್ರಗಳಲ್ಲಿ? ಮೊದಲನೇದು ಆರ್ಥಿಕ ಕುಸಿತ, ಡಿಪ್ರೆಷನ್ ಅಂತೀವಿ. ಇಲ್ಲೇನಾಗುತ್ತೆ, ದೀರ್ಘಕಾಲಿಕ ಕುಸಿತ ಆಗುತ್ತೆ, ತೀವ್ರವಾದಂತ ಕುಸಿತ ಕಂಡುತ್ತಲ್ಲ ಅದನ್ನ ನಾವು ಆರ್ಥಿಕ ಕುಸಿತ ಡಿಪ್ರೆಷನ್ ಅಂತ ಹೇಳ್ತೀವಿ. ಏನಾಗಿರಬೇಕು, 3+ ವರ್ಷಗಳಷ್ಟು ಕಳೆದುಕೊಂಡಿರುವಂತಹ, ಅಂದ್ರೆ 3ಕ್ಕಿಂತಲೂ ಹೆಚ್ಚಾಗಿರುವಂತಹ, ಹೆಚ್ಚು ಅವಧಿಯಲ್ಲಿ ಕುಸಿತ ಇರುವಂತಹ, ಅಥವಾ ನೈಜ ಜಿ ಡಿ ಪಿ ಇದೆಯಲ್ಲ ಇದರಲ್ಲಿ ಕನಿಷ್ಠ 10% ಬಿದ್ದೋಗಿರುತ್ತೆ, ರಿಯಲ್ ಜಿ ಡಿ ಪಿನೇ 10% ಹೊರಟೋಗಿರುತ್ತೆ. ಓಕೆ, ಅಂದ್ರೆ ಸಾಮರ್ಥ್ಯ ಎಲ್ಲ ಕಳ್ಕೊಂಡಿರುತ್ತೆ ಎಕಾನಮಿ ಉತ್ಪಾದನೆ ಮಾಡಲಿಕ್ಕೆ, 10% ಮಿನಿಮಮ್ ಕಾರಣ ಆಗುತ್ತಲ್ಲ, ಅಂತ ಆರ್ಥಿಕ ಹಿಂಜರಿತದ ತೀವ್ರ ಸ್ವರೂಪವನ್ನ ನಾವು ಆರ್ಥಿಕ ಕುಸಿತ ಅಂತ ಕರೆಯೋದು. ಇಂತಹ ಸ್ವರೂಪ 1929-32 ಮಹಾ ಆರ್ಥಿಕ ಕುಸಿತದಲ್ಲಿ ಕಂಡುಕೊಂಡಿದೆ ಇಡೀ ಜಗತ್ತು. ಇಲ್ಲಿ ಏನಾಗುತ್ತೆ, ಆರ್ಥಿಕ ಕುಸಿತ ಹೇಗಾಗತ್ತೆ, ಕಡಿಮೆ ಬೇಡಿಕೆ ಸೃಷ್ಟಿಯಾಗುತ್ತೆ. ಈ ಮೂಲಕ ಕಡಿಮೆ ಬೇಡಿಕೆ ಇದೆ ಅಂತಂದ್ರೆ ಯಾರು ಪರ್ಚೇಸ್ ಮಾಡಲ್ಲ ಗೂಡ್ಸ್ನ, ಪರ್ಚೇಸ್ ಮಾಡಲಿಲ್ಲ ಅಂದ್ರೆ ಉತ್ಪಾದನೆ ಮಾಡಲ್ಲ, ಉತ್ಪಾದನೆ ಮಾಡಲಿಲ್ಲ ಅಂದ್ರೆ ಉದ್ಯೋಗ ಕಡಿಮೆ ಆಗುತ್ತೆ, ಉದ್ಯೋಗ ಕಡಿಮೆ ಆಯಿತು ಅಂದ್ರೆ ಅದು ಆದಾಯ ಕಡಿಮೆ ಆಗುತ್ತೆ, ಆದಾಯ ಕಡಿಮೆ ಆಯಿತು ಅಂದ ತಕ್ಷಣ ಮತ್ತೆ ಉತ್ಪಾದನೆ ಕಡಿಮೆ ಆಗುತ್ತೆ, ಉತ್ಪಾದನೆ ಕಡಿಮೆ ಆಗಿದೆ ಸೊ ಜನರ ಹತ್ರ ಹಣ ಇಲ್ಲ, ಹಣ ಇಲ್ಲ ಅಂತೇಳಿ ಕಡಿಮೆ ಬೇಡಿಕೆ ಇಟ್ಕೊಂಡಿದ್ದಾರೆ. ಇದು ಸೈಕಲ್, ಒಂದಕ್ಕೊಂದು ಸೈಕಲ್ ಟ್ರ್ಯಾಪ್ ಇದು, ಇದನ್ನ ವ್ಯಾಪಾರ ಚಕ್ರ ಅಂತ ಕರೆಯೋದು. ಹಾಗಾದ್ರೆ ಚೇತರಿಕೆ, ರಿಕವರಿ ಹೆಂಗಾಗತ್ತೆ, ರಿಕವರಿ ಎಕನಾಮಿಕ್ ರಿಕವರಿ ಹೆಂಗಾಗತ್ತೆ? ಇಲ್ಲಿ ಬೇಡಿಕೆ ಏನಿದೆಯಲ್ಲ ಅದರ ಏರಿಕೆ ಆಗಲಿಕ್ಕೆ ಆರಂಭ ಆಗುತ್ತೆ, ಸರಕು ಸೇವೆಗಳ ಬೇಡಿಕೆ ಏರಿಕೆ ಆಗಲಿಕ್ಕೆ ಆರಂಭ ಆಗುತ್ತೆ. ಆ ಮೂಲಕ ಏನಾಗುತ್ತೆ, ಉತ್ಪಾದನೆಯಲ್ಲಿ ಹೆಚ್ಚಳ ಆಗುತ್ತೆ, ಪ್ರೊಡಕ್ಷನ್ ರೈಸ್ ಆಗುತ್ತೆ. ಆ ನಂತರ ಹೊಸ ಹೂಡಿಕೆಯನ್ನ ತಗೊಂಬರುತ್ತೆ, ಹೊಸ ಹೂಡಿಕೆ ರೈಸ್ ಆಗುತ್ತೆ, ಇದು ಬೇಡಿಕೆಯಲ್ಲಿ ಹೆಚ್ಚಳಕ್ಕೆ ಕಾರಣ. ಬೇಡಿಕೆ ಏನಾಗುತ್ತೆ, ಹೆಚ್ಚಳ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಹಣದುಬ್ಬರವನ್ನು ಕೂಡ ಹೆಚ್ಚಿಸುತ್ತೆ, ಸಮಟೈಮ್ಸ್ ಕೆಲವೊಮ್ಮೆ ಹಣದುಬ್ಬರವನ್ನು ಕೂಡ ಹೆಚ್ಚಿಸುವಂತ ಸಾಧ್ಯತೆ ಇರುತ್ತೆ. ಉದ್ಯೋಗ ಈ ಮೂಲಕ ಏನಾಗುತ್ತೆ, ಹಣದುಬ್ಬರ ಹೆಚ್ಚಳ ಆಗ್ತದೆ ಅಂತಲೇ ನಂತರ ಉತ್ಪಾದನೆ ಹೆಚ್ಚಳ ಆಗ್ತಿರೋದ್ರಿಂದ ಉದ್ಯೋಗ ಏರೋದಿಕ್ಕೆ ಪ್ರಾರಂಭ ಆಗುತ್ತೆ, ಏರಿಕೆ ಆಗೋದಕ್ಕೆ, ಅಂದ್ರೆ ಉದ್ಯೋಗ ಚಟುವಟಿಕೆಗಳು ಹೆಚ್ಚಳವಾಗಲಿಕ್ಕೆ ಆರಂಭ ಆಗ್ತವೆ ಅನ್ನೋದು ವಿಚಾರ ಎಕನಾಮಿಕ್ ಸೈಕಲ್. ನೆಕ್ಸ್ಟ್ ಬಂದ್ರೆ ನಮ್ಮ ಪ್ರಾಕ್ಟಿಕಲಿ ಬಂದಾಗ ಕೋವಿಡ್ ಟೈಮ್ನಲ್ಲಿ
ಆತ್ಮನಿರ್ಭರ ಭಾರತ ಅಂತೇಳಿ ಒಂದು ಸ್ಕೀಮ್ ಅನ್ನ ಭಾರತ ಸರ್ಕಾರ ತಗೊಂಡು ಬಂದು ಚೇತರಿಕೆಯನ್ನ ಕಂಡುಕೊಳ್ಳುವಲ್ಲಿ ಭಾರತದ ಆರ್ಥಿಕತೆಗೆ ಒಂದು ಹೊಸ ದಿಕ್ಕನ್ನ ಕೊಡ್ತು ಆತ್ಮನಿರ್ಭರ್ ಭಾರತ್ ಅಂತ. ಏನಿದು ಹಣಕಾಸಿನ ವಿಸ್ತರಣಾ ನೀತಿ, ಇದೇನಿತ್ತು ಹಣಕಾಸಿನ ವಿಸ್ತರಣಾ ನೀತಿಯ ಭಾಗವಾಗಿ ಆತ್ಮನಿರ್ಭರ ಭಾರತವನ್ನ ತೆಗೆದುಕೊಂಡು ಬರ್ತಾರೆ. ಈ ಮೂಲಕ ಆರ್ಥಿಕತೆ ಚೇತರಿಕೆ ಕಂಡುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. 20,000 ಕೋಟಿ ಅನುದಾನಗಳನ್ನ ಬಿಡುಗಡೆ ಮಾಡ್ತಾರೆ ಎಲ್ಲ ಚಟುವಟಿಕೆಗಳಿಗೆ, ಆರ್ಥಿಕ ಚಟುವಟಿಕೆಗಳಿಗೆ. ಈ ಮೂಲಕ ಹಣಕಾಸಿನ ವಿಸ್ತರಣೆ ಏನಾಯ್ತು, ಇದ್ರ ಮೂಲಕ ಚೇತರಿಕೆ ಕಂಡುಕೊಳ್ಳುವಂತಹ ಸನ್ನಿವೇಶನ ನಾವು ಕಳೆದ 2 ವರ್ಷದ ಹಿಂದೆಯಿಂದ ನೋಡ್ಕೊಂಡು ಬಂದಿದ್ವಿ. ಬೂಮ್ ಅಂತ ನೆಕ್ಸ್ಟ್ ಇನ್ನೊಂದು ಸ್ಟೇಜ್ ಏನಿದೆ, ಇದು ಬೂಮ್. ವೇಗವರ್ಧಿತ ಬೇಡಿಕೆಯು ಉತ್ಪಾದನೆಯನ್ನೇ ಮೀರಿಬಿಡುತ್ತೆ. ಈಗ ಉತ್ಪಾದನೆ 50 ಕ್ವಿಂಟಲ್ ಇದ್ರೆ ಬೇಡಿಕೆ ವೇಗವಾಗಿ 60 ಕ್ವಿಂಟಲ್ ಇರುತ್ತೆ. ಸಿಕ್ಕದೇ ಇಲ್ಲ ಗೂಡ್ಸ್ ಮಾರ್ಕೆಟ್ ಅಲ್ಲಿ ಹಂಗಾಗಿರುತ್ತೆ. ಇದು ಹಣದುಬ್ಬರವನ್ನ ಮೇಲ್ಮುಖವಾಗಿ ಉಂಟು ಮಾಡುತ್ತೆ. ಆವಾಗ ಏನ್ ಮಾಡ್ತಾರೆ, ಬೆಲೆ ಹೆಚ್ಚಳ ಆಗ ಸ್ಟಾರ್ಟ್ ಆಗುತ್ತೆ. ನಂತರ ಉದ್ಯೋಗ ದರದ ಮೇಲ್ಮುಖ ಚಲನೆ ಆಗುತ್ತೆ, ಹೊಸ ಹೊಸ ಉತ್ಪನ್ನಗಳು ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಇದನ್ನ ಬೂಮ್ ಅಂತ ಕರೀತಾರೆ. ನೆಕ್ಸ್ಟ್ ಆರ್ಥಿಕ ಹಿಂಜರಿತ ಅಂತಂದ್ರೆ, ಹಿಂಜರಿತ ಅಂದ್ರೆ ವಾಪಸ್, ಆರ್ಥಿಕ ಕುಸಿತ ಅಂತಂದ್ರೆ ಡಿಪ್ರೆಷನ್, ಆರ್ಥಿಕ ಹಿಂಜರಿತ ಅಂತಂದ್ರೆ ಸ್ಲೋ ಡೌನ್, ಹಿಂದಕ್ಕೆ ಹೋಗೋದು. ಇಲ್ಲೇನಾಗುತ್ತೆ, ಆರ್ಥಿಕತೆ ಕಡಿಮೆ ಆಗೋದಕ್ಕೆ ಕ್ಷೀಣಿಸಲು ಆರಂಭ ಆಗುತ್ತೆ. ಷೇರ್ ಮಾರ್ಕೆಟ್ ಅಲ್ಲಿ ಕುಸಿತ ಕಂಡುಕೊಳ್ಳುತ್ತೆ, ನಿರುದ್ಯೋಗಗಳು ಹೆಚ್ಚಳ ಆಗ್ತಾ ಹೋಗುತ್ತೆ. ಉದ್ಯೋಗದ ಬದಲಿಗೆ ನಿರುದ್ಯೋಗ ಹೆಚ್ಚಳ ಆಗಕ್ಕೆ ಸ್ಟಾರ್ಟ್ ಆಯಿತು. ರಿಯಲ್ ಎಸ್ಟೇಟ್ ಕಂಪ್ಲೀಟ್ ಆಗಿ ಕುಸಿತ ಆಗೋಗುತ್ತೆ ಇವತ್ತಿನ ವಿದ್ಯಮಾನದಲ್ಲಿ. ಉತ್ಪಾದನೆನೂ ಕೂಡ ಕುಸಿತಕ್ಕೆ ಬೀಳುತ್ತೆ, ಉತ್ಪಾದನೆಯಲ್ಲೂ ಕುಸಿತ ಆಗುತ್ತೆ. ಇದು 1996-97ರಲ್ಲಿ ಭಾರತ, 1990ರ ದಶಕದಲ್ಲಿ ಏಷ್ಯಾದ ಕರೆನ್ಸಿಯ ಬಿಕ್ಕಟ್ಟು ಇದೇ ಮಾದರಿಯಲ್ಲಿ ಆದಂತ ವ್ಯವಸ್ಥೆ. ಓಕೆ ಅಂತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಇದು 1996-97ನಲ್ಲಿ ಭಾರತದಲ್ಲಾಗಿದೆ ಆರ್ಥಿಕ ಹಿಂಜರಿತ. 1990ನಲ್ಲಿ ಏಷ್ಯಾದ ಕರೆನ್ಸಿಯಲ್ಲಿ ಕೂಡ ಇದೇ ರೀತಿಯ ಬಿಕ್ಕಟ್ಟು ಸಂಭವಿಸಿದೆ. ಅಂದ್ರೆ ಹಿಂಜರಿತ ಕ್ಷೀಣಿಸುತ್ತೆ, ಷೇರ್ ಮಾರ್ಕೆಟ್ ಬಿದ್ದೋಗುತ್ತೆ, ನಿರುದ್ಯೋಗ ಜಾಸ್ತಿ ಆಗುತ್ತೆ, ರಿಯಲ್ ಎಸ್ಟೇಟ್ ಬಿದ್ದೋಗುತ್ತೆ, ಉತ್ಪಾದನೆ ಪ್ರಮಾಣ, ಉತ್ಪಾದನೆ ಚಟುವಟಿಕೆಗಳು ಸ್ಥಗಿತಗೊಳ್ತಾ ಹೋಗ್ತವೆ. ಇದೆಲ್ಲ ವ್ಯಾಪಾರ ಚಕ್ರದ ಆರ್ಥಿಕ ಹಿಂಜರಿತದಿಂದ ಬರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಟರ್ಮ್ ಇದೆ, ಡಬಲ್ ಡಿಪ್ ಡಿಪ್ರೆಷನ್. ಆರ್ಥಿಕ ಹಿಂಜರಿತ ಆಗ್ತಿರುತ್ತೆ, ನಂತರ ತೀಕ್ಷ್ಣವಾದ ಚೇತರಿಕೆ ಆಗ್ಬಿಡುತ್ತೆ, ವಾಪಸ್ ರಿಕವರಿ ಆಗ್ಬಿಡುತ್ತೆ. ನಂತರ ಇಮ್ಮಿಡಿಯೇಟ್ ಆಗಿ ಮತ್ತೊಂದು ಆರ್ಥಿಕ ಹಿಂಜರಿತ ಹಿಂದಿನಗಳಲ್ಲೇ ಬರುತ್ತೆ. ಉದಾಹರಣೆಗೆ ಕೋವಿಡ್ ಇಂದ ಇಡೀ ಜಗತ್ತು ಆರಾಮಾಗಿರ್ತಾ ಬಂದ್ರೆ, ಅಡ್ಜಸ್ಟ್ ಆಗ್ತಾ ಇದ್ರೆ, 6 ತಿಂಗಳು 8 ತಿಂಗಳ ನಂತರ ರಷ್ಯಾ ಉಕ್ರೇನ್ ಸಂಘರ್ಷ ಸ್ಟಾರ್ಟ್ ಆಯಿತು, ಮತ್ತೆ ಎಕಾನಮಿ ಬಿತ್ತು. ಇದನ್ನ ಡಬಲ್ ಡಿಪ್ ಡಿಪ್ರೆಷನ್, ಎರಡು ದ್ವಿಗುಣ ಅಂದ್ರೆ ಎರಡೆರಡು ಸಾರಿ ಡಿಪ್ರೆಷನ್ಗೆ ಬೀಳೋದು, ಕುಸಿತ ಕಾಣೋದು ಆರ್ಥಿಕತೆ. ನೆಕ್ಸ್ಟ್ ಬಂದಾಗ ಎಕನಾಮಿಕ್ ಸ್ಲೋ ಡೌನ್, ಮಂದಗತಿ ಅಂತ ಕರಿತೀವಿ. ಅಂದ್ರೆ ಸ್ಲೋ ಡೌನ್, ಎಕನಾಮಿಕ್ ಸ್ಲೋ ಡೌನ್ ಅಂತ ಕರಿತೀವಿ. ಇಲ್ಲಿ GDP ಬೆಳವಣಿಗೆ ತುಂಬಾ ನಿಧಾನಕ್ಕೆ ಏರಿಕೆ ಆಗ್ತಿರುತ್ತೆ, ಏರಿಕೆ ಆಗುತ್ತೆ, ಆದ್ರೆ ನಿಧಾನವಾಗಿ ಏರಿಕೆ ಆಗುತ್ತೆ, ಇಳಿಮುಖ ಆಗೋದಿಲ್ಲ ಗೊತ್ತು, ಆದ್ರೆ ನಿಧಾನವಾಗಿ ಏರಿಕೆ ಆಗುತ್ತೆ, ವೇಗಗತಿಯಲ್ಲಿ ಇರಲ್ಲ, ಅಥವಾ ಅಟ್ಲೀಸ್ಟ್ ಮೀಡಿಯಂ ಅಲ್ಲೂ ಇರಲ್ಲ, ತುಂಬಾ ನಿಧಾನವಾಗಿ ಆಗುತ್ತೆ. ಅದನ್ನ ಎಕನಾಮಿಕ್ ಸ್ಲೋ ಡೌನ್ ಅಂತ ನಾವು ಪರಿಗಣಿಸುವಂಥದ್ದು ವ್ಯಾಪಾರ ಚಕ್ರಗಳಲ್ಲಿ. ನೋಡಿ ಇದರಲ್ಲಿ ನೋಡ್ಬೋದು, ಫಸ್ಟ್ ಪೀಕ್ ಹೋಗೋದು, ಫಸ್ಟ್ ಪೀಕ್ ಅಲ್ಲಿ ಹೋಗುತ್ತೆ, ಆಮೇಲೆ ರಿಸೆಷನ್, ಅನಂತರ ಕಂಪ್ಲೀಟ್ ಆಗಿ ಡಿಪ್ರೆಷನ್ ಕುಸಿತ. ಇದು ರಿಸೆಷನ್ ಅಂದ್ರೆ ಕೆಳಗೆ ಹೋಗೋದು, ಕಡಿಮೆ ಆಗ್ತಾ ಹೋಗೋದು, ಉದ್ಯೋಗ ಉತ್ಪಾದನೆ ಎಲ್ಲ ಕಡಿಮೆ ಆಗ್ತಾ ಹೋಗೋದು. ಟ್ರಫ್ ಅಂತ ಕರಿತೀವಿ, ಟ್ರಫ್ ಅಂದ್ರೆ ಅತ್ಯಂತ ಕೆಳಮಟ್ಟದಲ್ಲಿ ಆರ್ಥಿಕತೆ ಇದ್ದಾಗ. ಆಮೇಲೆ ಏನಾಗುತ್ತೆ, ರೀಕವರಿ ಆಗುತ್ತೆ, ಎಕ್ಸ್ಪ್ಯಾನ್ಷನ್ನು ಆಗುತ್ತೆ. ಓಕೆ, ಇದು ಬಿಸ್ನೆಸ್ ಸೈಕಲ್, ಇದು ಇದಕ್ಕೇನು ನಿರಂತರವಾಗಿ ನಡೀತಾ ಹೋಗ್ತಿರುವಂತ ಚಟುವಟಿಕೆ ಇದು. ನೋಡಿ ಇಲ್ಲಿ ಕೆಲವೊಂದು ಶೇಪ್ಗಳನ್ನ ಕೊಟ್ಟಿದ್ದಾರೆ. ಎಕಾನಮಿ ರಿಕವರಿ ಆಗ್ಬೇಕು ಅಂದ್ರೆ ಒಂದೊಂದಲ್ಲ, ವಿ ಶೇಪ್ ಅಲ್ಲಿ ಆಗುತ್ತೆ, ಎಲ್ ಶೇಪ್ ಆಗುತ್ತೆ, ಡಬ್ಲ್ಯೂ ಶೇಪು, ಜೆ ಶೇಪು, ಎನ್ ಶೇಪು, ಈ ರೀತಿ ಎಲ್ಲ ಶೇಪ್ಗಳನ್ನ ಆಧರಿಸಿ ಒಂದು ಆರ್ಥಿಕತೆ ಚೇತರಿಕೆ ಕಾಣ್ಕೊಳ್ತಾ ಇದೆ, ಕುಸಿತ ಆಗ್ತಾ ಇದೆ ಅಂತೇಳಿ ಎಕನಾಮಿಕ್ ಸೈಕಲ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು. ಇದನ್ನ ಡೀಟೇಲ್ ಆಗಿ ನೋಡೋಣ. ನೋಡಿ, ವಿ ಶೇಪ್ಡ್ ಅಂದ್ರೆ ಎಕನಾಮಿಕ್ ಆರ್ಥಿಕ ಕುಸಿತ ಆಗಿತ್ತು, ಸಡನ್ ಆಗಿ ಮೇಲೆ ಹೋಗೋದು.
ಆರ್ಥಿಕ ಕುಸಿತ ಆಗಿದೆ, ನಿಧಾನ ಹಂಗೆ ರನ್ ಆಗ್ತಿದೆ. ಆರ್ಥಿಕ ಕುಸಿತ ಆಯಿತು, ಮತ್ತೆ ರಿಕವರಿ ಆಯಿತು, ಮತ್ತೆ ಕೆಳಗೆ ಬಿತ್ತು, ಮತ್ತೆ ರಿಕವರಿ. ಇದು ಡಬ್ಲ್ಯೂ ಶೇಪ್ಡ್. ಇದು ಡೌನ್ ಆಗ್ತಾ ಬಂದಿದೆ ಮತ್ತೆ ಏರಿಕೆ ಆಗಲಿಕ್ಕೆ, ಡೌನ್ ಆಗ್ತಾ ಬಂದಿದೆ ಏರಿಕೆ ಆಗಲಿಕ್ಕೆ. ಯು ಶೇಪ್ಡು, ದೆನ್ ನೈಕ್ ಸೂಶ್ ಶೇಪ್ಡ್ ಅಂತ ಕರೀತಾರೆ. ಝಡ್ ಶೇಪ್ ಅಲ್ಲಿ ಹೆಚ್ಚಳ ಆಯಿತು, ಇಳಿಕೆ ಆಯಿತು, ಮತ್ತೆ ಹೆಚ್ಚಳ ಆಯಿತು, ಇಳಿಕೆ ಆಗ್ಬೋದು. ಇದು ಡಬ್ಲ್ಯೂ ಡಬ್ಲ್ಯೂ ಶೇಪ್, ಡಬಲ್ ಡಬ್ಲ್ಯೂ. ಇಳಿಕೆ ಆಗಿದೆ, ಹೆಚ್ಚಾಗಿದೆ, ಇಳಿಕೆ ಆಗಿದೆ, ಹೆಚ್ಚಾಗಿದೆ, ಇಳಿಕೆ ಆಗಿದೆ, ಹೆಚ್ಚಾಗಿದೆ, ಇಳಿಕೆ ಆಗಿದೆ, ಹೆಚ್ಚಾಗಿದೆ. ಅಂದ್ರೆ ಕಾನ್ಸ್ಟೆಂಟ್ ಆಗಿಲ್ಲ ಎಕಾನಮಿ ಅಂತ. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಶೇಪ್. ಸ್ಕ್ವೇರ್ ರೂಟ್ ಅಂದ್ರೆ ಸ್ಕ್ವೇರ್ ರೂಟ್ ಆಕಾರದಲ್ಲಿ ಬಂದು ಹಿಂಗ್ ಹೋಗಿರುತ್ತೆ. ನೆಕ್ಸ್ಟ್ ಕೆ ಶೇಪ್ಡ್. ಕೆ ಶೇಪ್ಡ್ ಅಲ್ಲಿ ಇದೇ ಆಕಾರದಲ್ಲಿ ಇರುತ್ತೆ. ಕೆ ಶೇಪ್ ಅಲ್ಲಿ ಇಷ್ಟು ಶೇಪ್ನಲ್ಲಿರುವಂತ ಆರ್ಥಿಕತೆ ವ್ಯಾಪಾರ ಚಕ್ರದಲ್ಲಿ ವ್ಯಾಪಾರ ಚಕ್ರದಲ್ಲಿ ತನ್ನ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ನಂತರ ಆರ್ಥಿಕ ಚೇತರಿಕೆಯ ವಿಧಗಳೇನಿದವಲ್ಲ ಒಂದು ಸ್ವಲ್ಪ ನೋಡ. ಝೆಡ್ ಆಕಾರದ ಆರ್ಥಿಕತೆ ಹೇಳಿದೆ ನಾನು, ತ್ವರಿತವಾದ ಏರಿಕೆ, ಕುಸಿತ, ಅತಿ ಶೀಘ್ರದಲ್ಲೇ ಕುಸಿತ. ಮತ್ತೆ ಇದು ವಿ ಆಕಾರದ ಆರ್ಥಿಕತೆ, ಶೀಘ್ರದಲ್ಲೇ ಮರಳುತ್ತೆ, ಸಾಮಾನ್ಯ ಬೆಳವಣಿಗೆಗೆ ಮರಳುತ್ತೆ. ವಿ ಆಕಾರ ಬಿದ್ದೋಗಿದ್ ಮತ್ತೆ ಮೇಲೆದ್ದೇಳು. ಯು ಆಕಾರದ ಆರ್ಥಿಕತೆ, ಕೆಲವು ಸಮಯದವರೆಗೆ ಕಡಿಮೆ ಬೆಳವಣಿಗೆ ಇರುತ್ತೆ, ದರಕ್ಕಾಗಿ ಬೀಳುವ ಹೋರಾಟಗಳ ನಂತರ ಇಲ್ಲಿ ಕೆಳಗ್ ಬಂತು, ಸ್ವಲ್ಪ ದಿವಸ ಹಂಗೆ ಕಂಟಿನ್ಯೂ ಆಯಿತು, ಹೋರಾಟ ಅದು ಇದು ಆಯಿತು, ಆಮೇಲೆ ಮತ್ತೆ ಚೇತರಿಕೆ ಕಾಣಿಸ್ಕೊಳ್ತು. ಇದು ಯು ಶೇಪ್ಡ್, ಯು ಶೇಪ್ಡ್ ಎಕನಾಮಿಕ್ ರಿಕವರಿ ಅಂತ ನಾವು ಕರಿಬಹುದು. ಡಬ್ಲ್ಯೂ ಶೇಪ್ಡ್ ಅಂತ ನೋಡೋಣ. ಡಬ್ಲ್ಯೂ ಆಕಾರದ ಆರ್ಥಿಕತೆ ಅಂದ್ರೆ ಡಬಲ್ ಡಿಪ್, ಡಿಪ್ರೆಷನ್ ಅಂತಾರೆ ನೋಡಿ. ಫಸ್ಟು ಕೆಳಗ್ ಬಿತ್ತು, ಮೇಲೆ ಇರ್ತು, ಮತ್ತೆ ಕೆಳಗ್ ಬಿತ್ತು, ಮತ್ತೆ ಇಳಿದು. ಡಬಲ್ ಡಿಪ್ ಡಿಪ್ರೆಷನ್ ಅಂತ ಕರೀತಾರೆ. ಬೆಳವಣಿಗೆ ಕುಸಿಯುತ್ತೆ ಮತ್ತೆ ಇರುತ್ತೆ, ಆದ್ರೆ ಮತ್ತೆ ಚೇತರಿಸಿಕೊಳ್ಳೋ ಸಮಯಕ್ಕೆ ಬರೋ ಮೊದಲೇನೆ ಮತ್ತೆ ಕುಸಿತ ಕಾಣುತ್ತೆ. ಇದನ್ನ ಡಬ್ಲ್ಯೂ ಆಕಾರದ ಆರ್ಥಿಕತೆ ಅಂತ ಕರೆಯುತ್ತೆ. ಎಲ್ ಆಕಾರದ ಆರ್ಥಿಕತೆ, ಒಂದ್ಸರಿ ಡಿಪ್ರೆಷನ್ ಆಗಿ ಬಿದ್ರೆ, ರಿಸೆಷನ್ ಆಗಿ ಹಂಗೆ ಮುಂದುವರಿತಾ ಹೋಗುತ್ತೆ ದೀರ್ಘಕಾಲದವರೆಗೆ. ಒಂದು ಕೆಟ್ಟ ಸನ್ನಿವೇಶ ಇದು. ಬೆಳವಣಿಗೆ ಕುಸಿಯುತ್ತೆ ಹೌದು, ಕಡಿಮೆ ಮಟ್ಟದಲ್ಲಿ ನಿಶ್ಚಲವಾಗಿರುತ್ತೆ, ಮತ್ತೆ ದೀರ್ಘಕಾಲ ಚೇತರಿಸ್ಕೊಳ್ಳೋದೇ ಇಲ್ಲ, ಚೇತರಿಸ್ಕೊಳ್ಳಲ್ಲ. ಇದು ಪರಿಣಾಮ. ನೆಕ್ಸ್ಟ್ ಜೆ ಆಕಾರದ ಆರ್ಥಿಕತೆ, ಚೇತರಿಕೆ ಅಂತ ಕರೀತಾರೆ. ಜೆ ಅಂದ್ರೆ ಅವಾಸ್ತವಿಕ ಪರಿಸ್ಥಿತಿಗಳು, ಬೆಳವಣಿಗೆಯು ಕೆಳಹಂತದಿಂದ ತೀವ್ರವಾಗಿ ಏರುತ್ತೆ. ಬೆಳವಣಿಗೆ ಅಂತ ಏನಿದೆ, ಕೆಳಹಂತದಿಂದಲೂ ತೀವ್ರವಾಗಿ ಏರ್ತಾ 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 ಬಂದಾಗ ಬಂದು ಒಂದು ಕಡೆ ಮತ್ತೆ ಬಂದು ಅಲ್ಲೇ ಇರುತ್ತೆ. ಇದು ಜೆ ಶೇಪ್. ನೆಕ್ಸ್ಟ್ ಕೆ ಆಕಾರದ ಚೇತರಿಕೆ, ಒಂದು ವಲಯ ಬೆಳೀತಾ ಇರುತ್ತೆ, ರನ್ ಆಗ್ತಾ ಇರುತ್ತೆ, ಇನ್ನೊಂದು ವಲಯ ಕಡಿಮೆ ನಿಧಾನಕ್ಕೆ ಬೆಳೀತಾ ಇರುತ್ತೆ, ಇನ್ನೊಂದು ವಲಯ ಹಿಂಗ್ ಬೆಳೆಯುತ್ತೆ, ಇನ್ನೊಂದು ವಲಯ ಈ ತರ ಬೆಳೆಯುತ್ತೆ. ಇದು ಕೆ ಆಕಾರದ ಆರ್ಥಿಕತೆ ಅಂತೇಳಿ ಹೇಳ್ತಾರೆ. ಇದಿಷ್ಟು ಎಕನಾಮಿಕ್ ಗ್ರೋತ್ ಮತ್ತೆ ಜಿಡಿಪಿಗೆ ಸಂಬಂಧಪಟ್ಟಂತ ವಿಚಾರಗಳು. ಇನ್ನು ಮುಂದಿನ ಸೆಷನ್ ನಲ್ಲಿ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ರಾಷ್ಟ್ರೀಯ ಆದಾಯದ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ, ಎಕನಾಮಿಕ್ ಇಂಡಿಕೇಟರ್ಸ್ ಅಂದ್ರೇನು, ಜಿಡಿಪಿ ಅಂದ್ರೇನು, ಜಿಎನ್ಪಿ, ಎನ್ಎನ್ಪಿ, ಪರ್ಸನಲ್ ಇನ್ಕಮ್, ಡಿಸ್ಪೋಸಿಬಲ್ ಇನ್ಕಮ್, ಪರ್ ಕ್ಯಾಪಿಟ್ ಇನ್ಕಮ್, ಈ ಎಲ್ಲ ವಿಚಾರಗಳನ್ನು ನೆಕ್ಸ್ಟ್ ಸೆಷನ್ ನಲ್ಲಿ ಡಿಟೇಲ್ ಆಗಿ ಚರ್ಚೆ ಮಾಡೋಣ. ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗು, ಮತ್ತೆ ಆ ಟಾಪಿಕ್ ಮೇಲೆ ಡೇಟಾ ನಾಲೆಡ್ಜ್ ಇಷ್ಟಿದ್ರೆ ಯಾವ ರೀತಿ ಪ್ರಶ್ನೆ ಬೇಕಾದರೂ ನೀವು ಅಟೆಂಡ್ ಮಾಡ್ಬೋದು. ಎಲ್ರಿಗೂ ಧನ್ಯವಾದ. ನೆಕ್ಸ್ಟ್ ಸೆಷನ್ ಅಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.